ನಾನು. ನಿಮ್ಮ ಹೆಸರು? ಬನಶಂಕರಿ ಎಂಬುದಾಗಿ. ನನ್ನ ತಂದೆ ನನ್ನನ್ನು ಅತಿ ಪ್ರೀತಿಯಿಂದ ನೋಡಿಕೊಳ್ತಾ ಇದ್ದಾರೆ. ಕೌಮಾರ್ಯವನ್ನು ಕಳೆದಿದ್ದೇನೆ, ರಾಯಪ್ರಬುದ್ಧಳಾಗಿದ್ದೇನೆ. ನನಗೆ ಈ ಹೆಸರನ್ನು ನಮ್ಮಪ್ಪ ಯಾಕೆ ಇಟ್ರು ಗೊತ್ತಿಲ್ಲ. ನೋಡಿ, ನಮ್ಮ ತಂದೆ ಮದುವೆಯಾಗಿ ಕೆಲವು ವರ್ಷದವರೆಗೆ ಮಕ್ಕಳೇ ಆಗ್ಲಿಲ್ಲವಂತೆ. ಏನ್ ಮಾಡ್ಬೇಕಾಯ್ತು, ಏನ್ ಮಾಡ್ಬೇಕಾಯ್ತು? ಅದೇ ದುಃಖದಲ್ಲಿರುವಾಗ ನೆನಪಿಗೆ ಬಂತಂತೆ, ನಮ್ಮ ನಾಡಿನ ಗಡಿಯಿಂದ ಆಚೆಗೆ ಬನಶಂಕರಿ ದೇಗುಲ ಇದೆಯಲ್ಲ, ಆ ದೇವಿಗೆ ಹರಕೆ ಹೊತ್ಕೊಂಡ್ರಂತೆ. ಆಮೇಲೆ ನಾನು ಹುಟ್ಟಿದ್ದಂತೆ. ಆ ದೇವಿಯ ಅನುಗ್ರಹದಿಂದ ಹುಟ್ಟಿದ ಕಾರಣ ಆ ದೇವಿಯ ಹೆಸರನ್ನೇ ನಮ್ಮಪ್ಪ ನನಗಿಟ್ಟಿದ್ದಾರೆ. ನೋಡಿ, ಒಂದು ವಿಷಯ ನನಗಿಲ್ಲಿ ಗೊತ್ತಾಯ್ತು. ಈ ತಂದೆ ತಾಯಿಗಳಿಗೆ ಪ್ರಾಯ ಆದ್ಮೇಲೆ ಮಕ್ಕಳು ಹುಟ್ಟಿದ್ರೆ ಆ ಮಕ್ಕಳನ್ನು ಪ್ರೀತಿಯಿಂದ ನೋಡಿಕೊಳ್ತಾರೆ ಎನ್ನುವುದಕ್ಕೆ ನಾನೇ ಸಾಕ್ಷಿ. ನನ್ನ ತಂದೆ ತಾಯಿಗಳು ನನ್ನನ್ನು ಅತಿ ಅಕ್ಕರೆಯಿಂದ ನೋಡಿಕೊಳ್ತಾ ಇದ್ದಾರೆ. ಆದ್ರೆ ನನ್ನ ಸಖಿಯರಿದ್ದಾರೆ, ಅವರನ್ನು ಇಷ್ಟ ವಿಷಯ ಹೇಳಬೇಕಾಗಿದೆ. ಕಮಲ ವಿಮಲ ಜಲಜ ವನಜ ಬನ್ನಿರಿ ವನಜ ಬನ್ನಿ ಈ ಕಡೆ, ಬನ್ನಿ 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 ಬನ್ನಿರಿ ಈ ಕಡೆ. ನಿಮಗೆ ಮುದದ ವಾರ್ತೆ ಎಂದ ಹೇಳಿ ಆದೋಡೆ, ನಿಮಗೆ ಮುದದ ವಾರ್ತೆ ಎಂದ ಹೇಳಿ 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 ಆದೋಡೆ. ಬೇಕು ನೋಡಿ ನಾವು ಜಾತ್ರೆಯೊಂದಿಗೆ, ಗಮಿಸಬೇಕು ನೋಡಿ ನಾವು ಜಾತ್ರೆಯೊಂದಿಗೆ, ಜಾತ್ರೆ ಜಾತ್ರೆಯೊಂದಿಗೆ. ಗಮಿಸಬೇಕು ನೋಡಿ ನೋಡಿ ನಾವು ಗಮಿಸಬೇಕು, ಗಮಿಸಬೇಕು ನೋಡಿ ನಾವು ಜಾತ್ರೆಯೊಂದಿಗೆ. ನಮಗೆ ಪೋಗೆ ಅರಸರಿಂದ ಅನುವು ಬಂದಿರೆ, ನಮಗೆ ಪೋಗೆ ಅರಸರಿಂದ ಅನುವು ಬಂದಿರೆ. ಕಮಲ ವಿಮಲ ಕಮಲ ಸಾಕು ಬಂದವರು. ಯಾಕೆ ನಿಮ್ಮನ್ನು ಕರೆದದ್ದು ನೋಡಿ, ನಾನು ಈ ರೀತಿ ಶೃಂಗಾರ ಮಾಡಿಕೊಂಡಿದ್ದೇನೆ, ಯಾಕೆ ಏನು ಅಂತ ಗೊತ್ತಾಗ್ಲಿಲ್ವಾ? ಗೊತ್ತಾಗಿದೆ, ಎಲ್ಲಿಗೋ ಹೊರಟವರು ಎಂಬ. ಎಲ್ಲಿಗೋ ಅಲ್ಲ, ನಾನು ಜಾತ್ರೆಗೆ ಹೊರಟು ನಿಂತದ್ದು. ಜಾತ್ರೆಗೆ? ಹೌದು. ಜಾತ್ರೆ ಎಲ್ಲಿ ಅಮ್ಮ, ಎಲ್ಲಿ ಗೊತ್ತಿಲ್ಲೇನೆ? ನಾನು ಕೇಳ್ತೀನಾ, ನಮ್ಮ ಪುರದ ಸಮೀಪದಲ್ಲಿ ಆ ಕಾಡಿನಲ್ಲಿ ಬನಶಂಕರಿ ದೇಗುಲ ಇದೆಯಲ್ಲ, ಅಲ್ಲಿಯೇ ಜಾತ್ರೆ ನಡೆಯುವುದು. ಜಾತ್ರೆಗೆ ಹೊರಟದ್ದ ನೀವು ಸಖಿಯರೇ? ಅಮ್ಮ ನೋಡಿ,
ಈಗ ಜಾತ್ರೆ ಅಂದ ಮೇಲೆ ಎಷ್ಟೋ ಹೆಣ್ಮಕ್ಕಳೆಲ್ಲ ಬರ್ತಾರೆ ಸೇರ್ತಾರೆ. ಸರಿ, ಆದ್ರೆ ಎಲ್ಲರೂ ಹೋದಂತೆ ನಾವು ಹೋಗುವುದಲ್ಲ. ನಾವು ಹೋಗುವುದಕ್ಕೆ ಕಾರಣ ಬಲವಾದದ್ದಿದೆ. ನೋಡು, ನನ್ನ ಹುಟ್ಟಿಗೆ ಕಾರಣರು ಯಾರು? ಆ ದೇವಿ ಬನಶಂಕರಿ ದೇವಿ. ಸರಿ, ಅವಳ ಅನುಗ್ರಹದಿಂದ ನಾನು ಹುಟ್ಟಿದ್ದಂತೆ. ಹಾಗಾಗಿ ಪ್ರತಿ ವರ್ಷ ನಡೆಯುವ ಆ ಜಾತ್ರೆಗೂ ನಾನು ಅಗತ್ಯವಾಗಿ ಹೋಗಬೇಕು. ಅದರಲ್ಲಿಯೂ ಅರಸರಿಂದ ಕರೆ ಬಂದಿದೆ ನಮ್ಮ ಅಪ್ಪನಿಗೆ. ಆ ಲೇಖನಕ್ಕೆ ಮಾನ್ಯತೆ ಕೊಟ್ಟು ನಾನೀಗ ಹೋಗ್ತಾ ಇದ್ದೇನೆ. ನಾನು ಒಬ್ಳೇ ಹೋಗುವುದಲ್ಲ, ನನ್ನ ಗೆಳತಿಯರಲ್ಲ ನೀವು ಇದ್ದೀರಲ್ಲ, ನಿಮ್ಮನ್ನೂ ಕರೆದುಕೊಂಡು ಹೋಗಬೇಕು ಅಂತ ನಿರ್ಧರಿಸಿ ಕರೆದು ಸುತ್ತಾಡಿ 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 ಅಯ್ಯೋ ನನಗೆ ಸಾಕಾಗಿ ಹೋಯ್ತು. ಎಷ್ಟು ಸುತ್ತಾಡಿ ಅಲ್ಲ, ನಮ್ಮದೆಷ್ಟೇ ಸುತ್ತು, ಇನ್ನೂ ಕೆಲವು ಹೆಣ್ಮಕ್ಳು. ಏ ದೇವ್ರೆ, ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ತಿರುಗುವುದೇ. ಯಾಕೆ ತಿರುಗಾಡ್ತೀರಿ ಅಂತ ಕೇಳಿದ್ರೆ ಉತ್ತರ ಇಲ್ಲ. ಅವ್ರಿಗೆ ಒಂದಿಷ್ಟು ಆಯಾಸ ಆಗುದಿಲ್ಲ. ಸಖಿಯರೆ, ನಾನಿನ್ನು ಸುತ್ತಾಡುವುದಿಲ್ಲ. ಕೆಲವರು ಹೇಳ್ತಾರೆ ನಮ್ಮ ಮನೆಯವರು ಬಂದಿದ್ದಾರೆ ಹಾಗಾಗಿ ನಾವು ಜಾತ್ರೆ ಬಂದದ್ದು, ಹಾಗಾಗಿ ತಿರುಗುವುದಲ್ಲ. ಕೆಲವರನ್ನು ವಿಚಾರಿಸಿ ಆಯ್ತು. ಸಖಿಯರೆ ಇರ್ಲಿ ಅಂತೆ, ನೋಡಿ ನನ್ನ ನನಗೆ ಆಯಾಸ ಆಗಿದೆ. ಆಯಾಸ ಪರಿಹಾರ ಮಾಡಿಕೊಂಡು ಆಮೇಲೆ ಅರಮನೆಗೆ ಹೋದ್ರಾಯ್ತು. ಈ ಕಡೆ ನೋಡಿ ಒಂದು ದೊಡ್ಡ ವೃಕ್ಷ ಕಾಣ್ತಾ ಇದೆ. ಆ ವೃಕ್ಷದ ಬುಡದಲ್ಲಿ ಸ್ವಲ್ಪ ಕುಳಿತುಕೊಳ್ಳುವ, ತಂಗಾಳಿ ಬೀಸ್ತಾ ಇದೆ. ಅದೇ ಸಖಿಯರೆ, ಜಾತ್ರೆಯಲ್ಲಿ ನಾವು ಸುತ್ತಾಡಿದ್ದೇವೆ, ಸುತ್ತಾಡಿದವರು ಏನನ್ನು ಸಂಗ್ರಹಿಸಿದ್ದೇವೆ ನಿಮ್ಮಲ್ಲಿ ಕೇಳಿದ್ರೆ ಏನಿಲ್ಲ, ನಾನು ಸಂಗ್ರಹ ಮಾಡಿದ್ದೇನೆ. ಹೇಮಪುರದ ಭಾಗ್ಯದಾತ ಭಾಗ್ಯದಾತ ಹೇಮಪುರದ ಭಾಗ್ಯದಾತ ಗುಣಧಾಮ 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 ಉದ್ಧಾಮ ಸುಧೀರ ಎಂಬಾತ ಗುಣಧಾಮ ಉದ್ಧಾಮ ಸುಧೀರ ಸುಧೀರ ಎಂಬಾತ Thank you.
ಸಂತೆ ಈ ಮಾತೆ ಕೃಪಯ ಕೋಸಂತೆ ಶ್ರದ್ಧ ನೇಮಗೆ ಕ್ಷೇತ್ರ ಪಾಲಿಪ ದೊರೆಯಂತೆ ಶ್ರದ್ಧ ನೇಮಗೆ ಕ್ಷೇತ್ರ ಪಾಲಿಪ ದೊರೆಯಂತೆ ಮತ್ತೇನಲ್ಲ ಈ ಹೇಮಪುರ ಇದೆಯಲ್ಲ ಸರಿ ಇಲ್ಲಿ ಅಧಿಕಾರಿಯ ವಿಷಯವಾಗಿ ಜಾತ್ರೆಯಲ್ಲಿ ಸೇರಿದ ಜನರೆಲ್ಲ ಮಾತಾಡಿಕೊಳ್ತಾ ಇದ್ದಾರೆ. ಮೊದಲು ಅವನ ತಂದೆ ಧರ್ಮಪಾಲ ಆಳಿಕೊಂಡಿದ್ದಂತೆ ಅವನ ಕಾಲದ ನಂತರ ಯಾವ ವಾನಪ್ರಸ್ಥಕ್ಕೆ ಹೋಗುವಾಗ ಮಗನಾದ ಈತನಿಗೆ ಪಟ್ಟ ಕಟ್ಟಿ ಹೊರದಂತೆ ಇತ್ತೀಚೆಗೆ ಪಟ್ಟೆ ಏರಿದವನಂತೆ ಇತ್ತೀಚೆಗೆ ಪಟ್ಟೆ ಏರಿದ್ರು ಸಹ ರಾಜಕೀಯ ಸೂತ್ರ ಹಿಡಿದು ಮುನ್ನಡೆಸುವುದು ಹೇಗೆ ಎಂಬುದನ್ನು ಸಂಪೂರ್ಣ ಬಲ್ಲವನಂತೆ ಎಲ್ಲವರು ಅವನ ವಿಷಯವಾಗಿಯೇ ಮಾತಾಡುವುದು. ನಾನು ಕಿವಿ ಕಟ್ಟೆ ಏನಿರಬಹುದು ರಾಜಕುಮಾರ, ಅದರಲ್ಲಿ ವಿಶೇಷ ಏನಮ್ಮ? ರಾಜಕುಮಾರ ಹೌದು, ಆದ್ರೆ ಈಗಾಗಲೇ ಪ್ರಜೆಗಳ ಪ್ರೀತಿಗೆ ಪಾತ್ರರಾಗಿದ್ದಾರೆ. ಹಾಗೆನ್ನುವಾಗ ಅವರು ಯೋಗ್ಯತೆ ಇನ್ನೊಂದು 4 ವರ್ಷ ಹೋದ ಮೇಲೆ ಇನ್ನು ಎಷ್ಟು ಮೇಲ್ಮಟ್ಟಕ್ಕೆ ಹೋಗ್ತದೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಸಖಿಯರೆ, ಇಷ್ಟೇ ಅಲ್ಲ, ರೂಪದಲ್ಲಿ, ಪರಾಕ್ರಮದಲ್ಲಿ, ಐಶ್ವರ್ಯದಲ್ಲಿ ಒಂದೇ ಏರಿದೆ. ಇರಲೇಬೇಕಲ್ಲ ಸಖಿಯರೆ, ಅದನ್ನೆಲ್ಲ ಕೇಳಿ 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 ನನಗೆ ಸಾಕಾಗಿ ಹೋಯ್ತು. ಇಲ್ಲಿಗೆ ಮುಗಿಲಿಲ್ಲ. ಚಿಕ್ಕ ಮಗು ಇರುವಾಗ ಒಂದು ಜೀವನದಲ್ಲಿ ಪಟ್ಟ ಕಷ್ಟ ಅಂದ್ರೆ ಅಷ್ಟಿಷ್ಟ ಅಲ್ಲವಂತೆ. ಸಖಿಯರೆ, ಒಬ್ಬ ದುಷ್ಟ ಇವರು ಸಣ್ಣ ಮಗು ಇರುವಾಗ ಕೊಲ್ಲಬೇಕು ಅಂತ ತಿಳಿದು ತಂದೆ ತಾಯಿಗಳಿಗೆ ಗೊತ್ತಿಲ್ಲದಂತೆ ಎತ್ತಿಕೊಂಡು ಹೋಗಿ ಒಂದು ಹಾಳು ಬಾವಿಗೆ ಹಾಕಿದ್ದಾರೆ. ಅಯ್ಯೋ ಪಾಪ. ಆದ್ರೆ ಮಗು ಅಲ್ಲಿಯೇ ಸಾಯಲಿಲ್ಲ. ಆ ಬಾವಿ ಹಾಕುವಾಗ ಕರಡಿ ಒಂದು ನೋಡಿತಂತೆ. ಅವ ಹೋದ ಮೇಲೆ ಮೆಲ್ಲ ಬಾವಿ ಬಿಡಕ್ಕೆ ಬಂದು ಆ ಕರಡಿ ಬಾವಿಗಿಳಿದು ಮಗುವನ್ನು ಮೇಲೆ ತಂದಿತಂತೆ. ಕೆಲಸ ಆಯ್ತು, ಕರಡಿ ಮಗುವನ್ನು ತಿಂದುಬಿಟ್ಟಿದ್ದಾವೆ.
ಸ್ಮರಲಾವಣ್ಯನು ಧೈರ್ಯಶಾಲಿ ಸ್ಮರಲಾವಣ್ಯನು ಧೈರ್ಯಶಾಲಿ ಧೈರ್ಯಶಾಲಿ ಆತ ಅರಸಿಯಾಗುವ ಕನ್ಯೆಯೇನು ಪುಣ್ಯಶಾಲಿ ಆತನರಸಿಯಾಗುವ ಕನ್ಯೆ ಏನ್ ಪುಣ್ಯಶಾಲಿ ಸ್ಮರಲಾವಣ್ಯನು ಧೈರ್ಯಶಾಲಿ ಆತನರಸಿಯಾಗುವ ಕನ್ಯೆ ಏನ್ ಪುಣ್ಯಶಾಲಿ ಕಮಲ ವಿಮಲ ಮಗನು ಬಾವಿಯಿಂದ ಮೇಲೆ ತಂದಿತ್ತ ಅಂತ ಹೇಳಿದ್ರಲ್ಲ ಮುಂದಿನ ಕಥೆ ಹೇಳಲಿಲ್ಲ ನೋಡಿ ಮೂಕ ಪ್ರಾಣಿ ಅದು ಸರಿ ಅಲ್ವಾ ಹೌದು ಯಾವ ಪ್ರಾಣಿ ಆದ್ರೂ ಖಂಡಿತವಾಗಿ ಆ ಮಗನ ಕಲಿತಾ ಇತ್ತು ಕೊಲ್ಲಿಲ್ಲ ಮಗಳಿಲ್ಲ ಮಗನ ಕೊಲ್ಲೇ ಇಲ್ಲ ಎತ್ತಿಕೊಂಡು ಹೋಯ್ತು ಎಲೆ ಮನೆ ಮಾಡಿಕೊಂಡು ಆ ಮಗನ ಸಾಕುವುದಕ್ಕೆ ಮುಂದಾಯ್ತಂತೆ ಕಾಡಿನಲ್ಲಿ ಕಾಡಿನಲ್ಲಿ ಹೊಟ್ಟೆಗೆ ಗಡ್ಡೆ ಗೆಣಸು ಹಣ್ಣು ಹಂಪಲು ಇದನ್ನೆಲ್ಲ ಕೊಡ್ತಾ ಇತ್ತಂತೆ ಕೆಲವು ಸಮಯ ಹಾಗೆಯೇ ಕಳೆಯಿತು ಆ ಮಗು ಕರಡಿಯ ಜೊತೆಯಲ್ಲಿದ್ದು ಒಂದು ದಿವಸ ಏನಾಯ್ತು ಸಮೀಪದಲ್ಲಿ ಮಲಗಿಸಿಕೊಂಡು ಆ ಕರಡಿ ನಿದ್ರೆ ಹೋಯಿತಂತೆ ಅಲ್ಲಿಗೆ ಕಳ್ಳರಿಗೆಲ್ಲ ರಸ ಭದ್ರನೇನು ಬಂದ್ರಂತೆ ಕಳ್ಳರಿಗೆ ರಸ ಆತ ತಿಳಿದದ್ದೇ ಬೇರೆ ಇವುಗಳ ಸಂಬಂಧವಾಗಿ ಎಲ್ಲಿಂದಲೋ ನಿದ್ರೆ ಬಂದ ಮಗುವನ್ನು ಈ ಕರಡಿ ಎತ್ತಿಕೊಂಡು ಬಂದಿದೆ ಮನುಷ್ಯರಿಗೆ ನಿದ್ರೆ ಬಂದಾಗ ಕರಡಿ ಕೊಲ್ಲುವುದಿಲ್ಲ ಅಂತೆ ಎಚ್ಚರ ಆದಾಕ್ಷಣ ಈ ಕರಡಿ ಮಗುವನ್ನು ಕೊಲ್ಲುತ್ತೀರಿ ಅಂತ ತಿಳಿದು ಮೊದಲಾಗಿ ಕರಡಿಯನ್ನು ತಂದು ಆ ಮಗನ್ನು ಎತ್ತಿಕೊಂಡು ಹೋಗಿ ಸಾಕುವುದಕ್ಕೆ ಮುಂದಾದನಂತೆ ಸಖಿಯರೇ ನೋಡಿ ಈಗ ಈ ಹೇಮಪುರದ ಅಧಿಕಾರಿಯಾಗಿ ಮೆರೆದಾಡುತ್ತಾ ಇದ್ದಾರೆ ಆ ಸುಧೀರ ಸಖಿಯರೇ ಅವರ ರೂಪ ಅವರ ನಡೆ ನೋಡಿ ಈ ವಿಷಯವಾಗಿ ಕೇಳಿ ತಿಳಿದಾಗ ಆಹಾ ಆ ಪುಣ್ಯಾತ್ಮನ ಕೈ ಹಿಡಿಯುವ ಹೆಣ್ಣು ಅದು ಏನು ಪುಣ್ಯ ಮಾಡಿರ್ಬೇಕು ಪುಣ್ಯ ಮಾಡಿ ಆ ಸುದ್ದಿ ನಾವ್ ಯಾಕೆ ಮಾತಾಡಿಕೊಳ್ಳೋದು ಜಾತ್ರೆ ಬಂದು ಹೆಣ್ಣು ಮಕ್ಕಳಿಗೆ ಇದೆ ಲೋಕಿಕ ಪ್ರಸಂಗ ಯಾಕೆ ಮಿತ್ರ ಹೇಗೆ ಹಿಂದಿನ ಜಾತ್ರೆ ಜಾತ್ರೆ ಒಳ್ಳೇದುಂಟು ಮಾರಾಯ ತುಂಬಾ ಜನ ಬಂದಿದ್ದಾರೆ ಹೌದಲ್ಲ ಮಹಾರಾಯ ನಾವು ಬರುವಾಗ ಮಾತ್ರ ಸ್ವಲ್ಪ ತಡ ಆಯ್ತು ಇಷ್ಟು ವಿಶೇಷ ಇದೆ ಎಂದು ನನಗೂ ಗೊತ್ತಿಲ್ಲ ಮತ್ತೆ ಹೌದೇನು ಸಾವಿರ ಸಾವಿರ ಸಂಖ್ಯೆಯಲ್ಲಿ ಬಂದಿರುವ ಯಾವ ದೇವರನ್ನ ಪೂಜಿಸುವ ಆ ಭಕ್ತರೆಲ್ಲ ದೇವರನ್ನ ಸ್ತುತಿಸುವುದನ್ನ ನೋಡಿದ್ದಾಯ್ತು ಸಂತೋಷಗೊಂಡದ್ದಾಯ್ತು ಗೆಳೆಯ ಹಾಗೆ ನಾವು ಇಲ್ಲಿಯ ವಿಶೇಷವನ್ನ ತಿಳಿಯಬೇಕೆಂದು ಸುತ್ತಾಡುತ್ತಾ ಬಂದದ್ದಾಯ್ತು ಏನಾದು ಹೊಸತೇನೋ ಕೇಳಿದ ಹಾಗೆ ಉಂಟಲ್ಲ ಅದೇ ನಮ್ಮ ಸುದ್ದಿಯ ಮಾತಾಡೋರು ಯಾರು ಅಂತ ಯಾರು ಯಾರು ಅವರಲ್ಲಿ ನಾನೇ ಮಾತಾಡಿ ಬರ್ತೇನೆ ನಿಮ್ಮ ಸುದ್ದಿಯನ್ನು ಹೇಳುವವರು ಯಾರನ್ನು ನೀನೇ ತಿಳಿಯುತ್ತೀಯಲ್ಲ ಒಳ್ಳೇದು ಕನಸನ್ನು ಕಾಣುವೇಕೆ ಅರಿಯತ ಕನಸನ್ನು ಕಾಣುವೇಕೆ ಈ ಕೊನ್ನನ ಸಲಿ ನಿಂತಿಯ ಸಾಗಿ ಮನಸ್ಸಿನ ರೂಪನು ಗಣಗಂಭೀರನು ಮನವಿ ಮಾತಾಡು
ಹೋಯ್ತ ದಿಂದ ದಿನತ. ಇದ್ಯಾವ ಕಾಯಿಲೆ? ಕಾಯಿಲೆ ಅಲ್ಲ, ಅಭ್ಯಾಸ. ಮಾತಾಡ್ಬೇಕಿದ್ರೆ ಮುಂಚೆ ಈ ಅಭ್ಯಾಸ ಒಳ್ಳೇದಲ್ಲ. ಇಲ್ಲಿರುವುದೆಲ್ಲ ಹೆಣ್ಣು ಮಕ್ಕಳು. ಒಂದು ಮರದ ಬುಡದಲ್ಲಿ ಕುಳಿತುಕೊಂಡಿದ್ದೇವೆ. ನೀವು ಜಾತ್ರೆಗೆ ಬಂದವರು, ನಮ್ಮ ಸಮೀಪ ಬಂದು ಈ ರೀತಿ ಕೆಮ್ಮಿದ್ರೆ? ಕೆಮ್ಮು ನಾನು ಕೆಮ್ಮಬೇಕಂತ ಕೆಮ್ಮಿದ್ದಲ್ಲ, ಅದು ಬಂದು ಹೋದದ್ದೇ. ಯಾಕೆ ಬಂತು ನಮ್ಮನ್ನು ನೋಡಿದಾಗ? ಮತ್ತೇನಲ್ಲ, ಈಗ ನಿನಗೇನು ಸ್ವಪ್ನ ಕಂಡಿಯ ಅಂತಾನೆ. ಈ ಹಗಲು ಹೊತ್ತಿನಲ್ಲಿ ಸ್ವಪ್ನ ಬೀಳುದುಂಟ? ಸ್ವಪ್ನ ಬೀಳಿದ್ರೆ ಅಂತ ಹಾಗುಂಟು ಹೀಗುಂಟು ಅಂತ ಹೇಳ್ತಾ ಇದೆಯಲ್ಲ. ಏನು ಅಲ್ಲ, ಬಾಯಲ್ಲೇನೋ ಮಣ ಮಠ ಮಂತ್ರ ಹೇಳಿದಾಗ ಉಂಟು. ಮಂತ್ರ ಅಲ್ಲ, ಯಾರದ್ದೋ ವಿಷಯವಾಗಿ ನಾವು ಮಾತಾಡ್ತಾ ಇದ್ದದ್ದು. ಹೌದು, ನನ್ನ ಸಖಿಯರೊಂದಿಗೆ. ಹೇಮಪುರ ದೊರಸು ಅಂತವ ಇಂತವ ಸಂತೆಯಲ್ಲಿ ಮೆಂತ ಕದ್ದವ ಅಂತ ಎಲ್ಲ ಏರಿಸಿ ಸ್ವಲ್ಪ. ಮೆಂತೆ ಕದ್ದವ ಅಂತ ಹೇಳಿದ್ದಿಲ್ಲ, ಆ ಹೇಮಪುರದ ದೊರೆ ಸುಧೀರನ ವಿಷಯವಾಗಿ ಮಾತಾಡಿದ್ದು. ಹೌದು ಹೌದ. ಕೆಮಪುರದ ದೊರೆ ಈ ರೀತಿ ಹೊಟ್ಟೆ ಕಣ್ಣು ಮುಖ ಹಲ್ಲು ಇಲ್ಲಿ ಬರ. ನಾನಲ್ಲಪ್ಪ, ನಾನಲ್ಲ. ನಾನು ಅವ ಅಂದ್ರೆ ಅವ ಬೇರಲ್ಲ, ನಾವ್ ಬೇರಲ್ಲ. ದೇಹ ಬೇರೆ ಆದ್ರು ಮನಸ್ಸೊಂದೆ. ಓಹೋ, ಅಷ್ಟೊಂದು ಅನ್ಯೋನ್ಯವಾಗಿ ನೀವಿದ್ದರು. ಅವರಿಗೆ ಮಿತ್ರ, ಅವ್ರ ಮಿತ್ರ. ಅದಿರ್ಲಿ, ಅವ್ರನ್ನ ನೀವು ನೋಡಿದ್ದೀರಾ? ಹೌದಾ? ಅದಿರ್ಲಿ, ನೀವು ಜಾತ್ರೆಗೆ ಬಂದಿದ್ದೀರಿ, ಅವ್ರೀಗ ಊರಿನಲ್ಲಿ ಇರಬೇಕು. ಇಲ್ಲ, ಕಳೆದ ವರ್ಷ ಘಟ್ಟಕ್ಕೆ ಹೋಗಿದ್ದಾರೆ. ರಾಜಕುಮಾರ್ ಘಟ್ಟಕ್ಕೂ ಹೋಗುವ ಅಭ್ಯಾಸ ಇಟ್ಕೊಂಡಿದ್ದಾರ? ಮತ್ತೆ ಮಹಾರಾಜರ ಮಕ್ಕಳು ಊರಿನಲ್ಲಿ ಇದ್ದಾರೆ ಅಂತ ಕೇಳ್ತೀರ? ಕಳೆದ ಘಟ್ಟಕ್ಕೆ ಹೋಗ್ಲಿಕ್ಕೆ ಅಲ್ಲ, ಊರಿನಲ್ಲಿ ಇದ್ದಾರೋ ಅಥವಾ ನಿಮ್ಮ ಜೊತೆಯಲ್ಲಿ ಜಾತ್ರೆಗೆ ಬಂದಿದ್ದಾರೋ ಅಂತ. ಈಗ ಮನಸ್ಸಿದ್ರೆ ಮಾರ್ಗ ಉಂಟು ಮಾತಾಡಿ. ನನ್ನ ಜೊತೆಯಲ್ಲೇ ಬಂದಿದ್ದಾರೆ. ಬಂದಿದ್ದಾರೆ ಎಲ್ಲಿದ್ದಾರೆ? ನೀನು ಬೆದಮುಗಕ್ಕೆ ನೀನು ನಿಲ್ಲು ನಿಲ್ಲು ನಿಲ್ಲು. ಮದ ಮುಖ ಅಲ್ಲವು ನಾವು ನಿಲ್ಲು. ಮದ ಮುಖ ಅಲ್ಲವು ನಾವು ಚದುರೆ ನೀನಾರೆಂಬುದ ತಿಳಿಸೇನೆ. ಬಲು ಮುದದಾಳುದಲ್ಲ ಸುಧತೆಯ ನಿನ್ನಳು ತೋಂದಾಳಿದಾದ. ವಾ ಮುಂದಿರುವ ಸುಂದರಿ. ಏನು? ನಮ್ಮ ಸನಿಹದಲ್ಲಿರುವ ನೀನು ಅತ್ತಿತ್ತ ನೋಡುತ್ತ ಮಾತಾಡಬೇಕೆಂಬ ಮನಸ್ಸಿದೆಯೋ ಇಲ್ಲವೋ ತಿಳಿಯಿಲ್ಲ, ಬೆಚ್ಚಿ ಬೀಳುತ್ತಾ ಇರುವೆಯಲ್ಲ. ಇದು ನಮ್ಮನ್ನ ಕಂಡು ನೀನು ಹೆದರಬೇಕಾದ ಅವಶ್ಯವೇ ಇಲ್ಲ. ನಿಮ್ಮಂತ ಅಬಲೆಯರಿಗೆ ನಿಜವಾಗಿ ಅನ್ಯಾಯ ಮಾಡುವವರೆಂದು ತಿಳಿದುಕೊಳ್ಳಬೇಡ. ಅಂತವ್ರು ನಾವು ಅಲ್ಲವೇ ಅಲ್ಲ, ಇಲ್ಲಿವರೆ ಅಭ್ಯಾಸ ಮಾಡಲಿ. ಹೌದೇನು? ಸಂಭಾವಿತರಾಗಿ ವರ್ತಿಸುವಂತಹ ನಮ್ಮಲ್ಲಿ ಯಾವುದನ್ನೇ ಹೇಳಬೇಕಾದ್ರೂ ನಿರ್ದಾಕ್ಷಿಣ್ಯವಾಗಿ ಹೇಳಬಹುದು. ನಿಮ್ಮ ಮನಸ್ಸಿನ ಅಭಿಪ್ರಾಯವಾದರೂ ಏನು? ನಾವು ಈ ಕಡೆ ಬರುತ್ತಿರುವಾಗ ಏನೇನು ಹೇಳುವುದನ್ನ ಕೇಳಿದೆವು. ನೀನು ಯಾವ ವ್ಯಕ್ತಿಯ ಕುರಿತು ಮಾತನಾಡಿದೆಯೋ ಆ ವ್ಯಕ್ತಿಯೇ ಇಲ್ಲಿ ನಿಂತಿದ್ದಾನೆ, ಏನೆಂಬುದು ಹೇಳು. ಹೇಳಿದ್ರು ಈಗ ಬೇಕಾದದ್ದು ನಿಮಗೆ. ನೀನ್ಯಾರು? ಭೂವರನಾಥನು ಸಿರಿಗೆ ಭಾವಕಿಯ ಮನ ಕರಗೆ ಭಾವಜನ ಶರದಿಂದ ಶರದಿಂದ ನೋವತಾಳುತ ನೋವತಾಳುತ ನಿಂದ ಅವನಿಗೆ ತನ್ಮಯತೆ ಸಾವರಿಸಿಕೊಳ್ಳುತ್ತ ಸಾವರಿಸಿಕೊಳ್ಳುತ್ತ ವಿನಯದಲ್ಲಿ ಬಳಿಸಾರುತ್ತ ನಿತರಲಿ ಹೇಳಬೇಕೆಂಬನಿ ತರಲಿ ಸಖಿ ಮೇಳವಾಯಿತು ಅಲ್ಲಿಯ ಸಮಯವಾಯಿತು. ಕಳವಳಿ ಸಿಂದ್ರಪ್ಪ ಅವಳು ಯಾರು ಮಾರಾಯ? ಎಂತ ಚೆಲುವೆ ಮಾರಾಯ? ಯಾರ ಮಗಳಿರ್ಬೇಕು? ಮಗಳಲ್ಲದೆ ಮತ್ತೆ ಮಗನು ಅಲ್ಲದೆ ಮಗಳಿರ್ಬೇಕು
ಅವಳನ್ನು ನೋಡಿದಾಗ ಯಾರೋ ಉತ್ತಮನಾದಂತ ಮಹಾರಾಜನಿಗೆ ಮಗಳು ಎಂಬುದರಲ್ಲಿ ಸಂದೇಹ ಇಲ್ಲ. ಒಳ್ಳೆ ಅಪ್ಪಿನ ಹುಟ್ಟಿದ ಮಗಳು ಅನುಮಾನ ಉಂಟಾದ್ರಲ್ಲಿ ಒಳ್ಳೆ ಗಣಸ್ತಿಗೆ ಮನೆಯಲ್ಲಿ ಉತ್ತಮ ಸಂಸ್ಕಾರವಂತನಿಗೆ ಕಂದಮಳೆ ಅವಳು ಹೌದು. ಯಾಕೆ ಅವಳ ರೂಪವನ್ನ ಕಂಡಾಗ, ಅವಳ ನೋಟವನ್ನ ಕಂಡಾಗ, ಅವಳ ನಿಲುವನ್ನ ಕಂಡಾಗ, ಅವಳ ಆಮುಖದ ತೇಜಸ್ಸನ್ನ ಕಂಡಾಗ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯ. ಮಿತ್ರ, ಏನು ನನಗೆ ಇವಳನ್ನು ನೋಡುವ ಮನಸ್ಸಿಲ್ಲ, ಇವಳ ತಾಯಿಯನ್ನೊಂದ್ಸಲ ನೋಡಿ ಬಿಡುವ ಅಂತ. ಯಾಕಾದ್ರು ಇವಳೇ ಇವಳೇ ಇಷ್ಟು ಚಂದ ಇದ್ದಾಳೆ, ಇವಳ ಅಮ್ಮ ಎಷ್ಟು ಚಂದ ಇರ್ಬೋದು, ಆಮೇಲೆ ಅಜ್ಜಿ ಎಷ್ಟು ಚಂದ ಇರ್ಬೋದು, ಅವರ ಮುತ್ತಜ್ಜಿ ಹಾಗಿದ್ದಾರೆ, ಅದು ಬೇಕಾ ನಿನಗೆ? ಹೌದೇನ ಹುಚ್ಚ, ನಿನ್ನ ಮಾತು ಒಂದು ದೃಷ್ಟಿಯಲ್ಲಿ ತಪ್ಪಲ್ಲ. ಈ ಚಲುವೆಯನ್ನು ಪಡೆದಿರುವ ತಾಯಿಯು ಚಲುವೆ ಇದ್ದಿರಬೇಕು. ಅವಳು ಹೊಟ್ಟೆ ಎಷ್ಟು ದೊಡ್ಡದು, ಏನಾದ್ರು ಅಲ್ಲ ಅಂತ. ಏನು ದೊಡ್ಡ ಹೊಟ್ಟೆಯವರಿಗೆಲ್ಲ ಚಂದದ ಹೆಣ್ಣುಮಕ್ಕಳು ಹುಡ್ತಾರಂತ? ಹಾಗಲ್ಲ, ಅವಳನ್ನ ಪಡೆದಂತ ಧರಿಸಿದಂತಹ ಗರ್ಭವು ಅದೆಷ್ಟು ಪುನೀತವಾದದ್ದು ಅಲ್ವಾ? ಹೌದೇನ? ಈಕೆಯನ್ನ ಪಡೆಯಬೇಕಾದ್ರೆ ಆ ತಂದೆ ತಾಯಿಗಳು ಭಾಗ್ಯವಂತರಿರಬೇಕಲ್ಲ ಮಹಾರಾಯ. ನೋಡು, ಅವಳಲ್ಲಿ ಮಾತನಾಡಬೇಕು ಎಂಬ ಆಸೆ ಮೂಡಿತು. ಮಾತ್ರವಲ್ಲ, ಅವಳ ಕಣ್ಣಿನ ನೋಟದಿಂದ ನನ್ನನ್ನು ಒಮ್ಮೆ ಆಕರ್ಷಿಸಿಕೊಂಡಳಲ್ಲ. ಅಯ್ಯೋ ಅಯ್ಯೋ, ಏನು ಚಂದ ಮಹಾರಾಯ, ಅವಳು ಚಂದ. ಅವಳು ಹೆಸರು ಮಾತ್ರ ಕೇಳಿದ್ದೆ. ಹೌದೇನ? ಆಕೆ ಹೆಸರು ಏನಿರಬಹುದು ಅಂತ ಕೇಳಿದಾಗ ಏನ್ ಹೇಳಿದ್ಲು? ಅವಳು ಹುಟ್ಟಿದ ಬೇರೆಯವರಿಗಲ್ಲ, ನೀನ್ ಹುಟ್ಟಿದ್ದು ಬೇರೆಯವರಿಗಲ್ಲ. ಅಲ್ಲ, ದೇವರ ಅನುಗ್ರಹದಿಂದ ಹುಟ್ಟಿದ್ದು, ಒಂದೇ ದೇವರ ಅನುಗ್ರಹದಿಂದ. ನಮ್ಮ ಆರಾಧ್ಯ ದೇವಿಯು ಬನಶಂಕರಿ, ಆಕೆಯ ಹೆಸರು ಬನಶಂಕರಿ. ಅದು ಅವರಲ್ಲವರು ಬನಶಂಕರಿಯ ಅನುಗ್ರಹದಿಂದ ಇವಳು ಹುಟ್ಟಿದ್ದಳಂತೆ. ಕವಿ ಬನಶಂಕರಿ ಅಂತ ಅವರವರು ಮಾತಾಡುದು ಕೇಳಿ, ಅವರು ಮಾತನಾಡುವುದನ್ನ ಕೇಳಿದೆವು. ಅದು ಇವಳೊಡನೆ ಮಾತನಾಡಬೇಕು ಎಂದು ಅವಳ ಪೂರ್ಣ ಪರಿಚಯ ಕೇಳುತ್ತಿರುವಾಗಲೇ ಅವರೆಲ್ಲ ಉಪದ್ರ ಕೊಟ್ಟು ಬಿಟ್ಟರಲ್ಲ ಮಹಾರಾಯ. ಆ ಸಖಿಯರೆಲ್ಲ ಇವಳನ್ನ ಬನಶಂಕರಿ ಎಂದು ಕರೆಯದೇ ಇದ್ದಿದ್ರೆ ಅವಳು ಯಾರು ಏನು ಅಂತ ಎಲ್ಲ ಗೊತ್ತಾಗ್ತಿತ್ತೋ ಏನೋ ಮಹಾರಾಯ. ಏನಾಯ್ತ ಬಹುಶಃ ಎಲ್ಲಿಯೋ ಈ ಅಂಗಿಯ ಒಳಗೆ ಇರುವೆ ಇರ್ಬೇಕು. ಇರುವೆ ಕಚ್ಚಿದಲ್ಲಪ್ಪ, ಮತ್ತೆ ಒಂದ್ಸಲ ಚಳಿ ಆದಾಗ ಆಯ್ತು, ನಿನಗೆ ಒಂದ್ಸಲ ಜ್ವರ ಬಂದಾಗ ಆಯ್ತಪ್ಪ. ಬಹುಶಃ ಇನ್ನು ಜ್ವರ ಬರ್ತದೆ ನಿನಗೆ, ಜ್ವರ ಬರ್ತದೆ. ಬೇರೆ ಜ್ವರ ಅಲ್ಲ ಇದು, ಸದ್ಯಕ್ಕೆ ನನಗೆ ಅವಳನ್ನು ನೋಡಿದ ಮೇಲೆ ತರ ತರ ಆಗ್ಲಿ ಶುರು. ಯಾರನ್ನ? ಅವಳು ಜೊತೆಯಲ್ಲಿ ಒಬ್ಬಳಿಲ್ಲು, ಹೌದು, ತೈಳಗಾಗಿ ಬೆಳ್ಳಗಾಗಿ ಕುಳ್ಳಗಾಗಿ ಇದ್ದಾಳಲ್ಲ. ಓಹೋ, ಅವಳನ್ನು ಕಂಡ ನೋಡಿದ್ದೆ ನೋಡಿದ್ದೆ, ನನಗೆ ಒಂದ್ಸಲ ಚಳಿ ಜ್ವರ ಬರ್ಲೇ ಪ್ರಾರಂಭ ಆಯ್ತು. ಓಹೋ, ನಿನಗೂ ಹಾಗಾಯ್ತ? ನೀನು ಅವಳನ್ನು ನೋಡಿದ್ದು, ನಾನು ಇವಳನ್ನು ನೋಡಿದ್ದು ಅಲ್ವಾ? ಹೌದು, ನನ್ನ ಆಕೆ ನೋಡಿದ್ಲು, ನಾನು ಆಕೆಯನ್ನು ನೋಡಿದೆ. ನೋಡಿದ ಮಾತ್ರದಲ್ಲೇ ನನ್ನ ಮನಸ್ಸನ್ನು ಆಕರ್ಷಿದ್ಲು. ಅವಳ ಒತ್ತಿನಲ್ಲಿರುವ ಮತ್ತೊಬ್ಬ ಆಕೆ, ಅವಳನ್ನು ನೀನು ನೋಡಿದಾಗ ನಿನಗೂ ಹಾಗಾಯ್ತ? ನಾನು ನೋಡಿದ್ದು ಮಾತ್ರ ಅಲ್ಲ, ಅವಳ ಹೆಸರು ಅದೇ ಆಕೆ ಹೇಳಿದ್ದೆ. ಹೌದಾ? ಮತ್ತೆ ಏನಂತೆ? ಅವಳ ಹೆಸರು ಕಮಲ ಅಲ್ವಾ? ಕಮಲ 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 ಅವಳ ಹೆಸರು ಕಮಲ. ಹೌದಾ? ಸುಮ್ಮನಿರು ಮಾರಾಯ, ಹೇಳ್ಬೇಡ ಮಾರಾಯ. ಅವಳು ಈಗ ಹೋದ್ರೆ ನನಗೆ ಬೇಸರ ಇಲ್ಲ, ನಾನು ಕರದಾಕ್ಷಿಣ ಬಂದೇ ಬರ್ತಾಳೆ. ಹೌದಾ? ಹೋಗುವಾಗ ಈಗ ಮಾಡಿದ್ದೆ ನಾನು, ಈಗ ಅಂದಿಕೆ ಏನಾದ್ರು ಬರುತ್ತೇವೆ ಎಂಬ ಸೂಚನೆ. ಒಂದೊಂದು ಸಲ ಸಿಗ್ತೇನೆ. ಕರಿಬೇಡ ಕರಿಬೇಡ. ಏ ಕಮಲ, ಹೌದೇನ? ಹುಚ್ಚು ಬೆನ್ನು ಗಟ್ಟಿ ಉಂಟಾ ನಿಮಗೆ? ಯಾಕೆ ಈ ಜಾತ್ರೆಯ ಬಯಲಿನಲ್ಲಿ ಎಷ್ಟು ಜನ ಇಲ್ಲ ಹೇಳು? ಕಮಲ ಕಮಲ ಎಂಬ ಹೆಸರಿನವಳು ಒಬ್ಳೆಯ? ತುಂಬಾ ಜನ ಇರ್ಬೋದು. ಬೇರೆ ಯಾರಾದ್ರೂ ಈ ಜಾತ್ರೆಯ ಬಯಲಿಗೆ ಬಂದವರು ನೀನು ಕಮಲ ಎಂದಾಗ ಅಯ್ಯೋ ನಮ್ಮನ್ನ ಕರೆಯುತ್ತಾನೆ ಇವನಿಗೆ ತಲೆ ಸರಿ ಇಲ್ಲ ಅಂತ ಕೈ ತೆಗೆದು ಕೆನ್ನೆ ಮೇಲಿಟ್ರೆ ಇಟ್ಟಿಲ್ಲ. ಪ್ರಜಾರಾಜರು ಸರಿ, ಊರಿಗೆ ಗೊತ್ತಾಗಿದ್ರೆ ಸರಿ ಅಷ್ಟೇ. ನಿನ್ನ ಬೆನ್ನು ಬೇರೆ ಆದಿತ್ತು ಎಚ್ಚರ. ಕರಿಬೇಡ. ಯಾರಿರಬಹುದು? ಯಾರು ಅವಳನ್ನು ತಿಳಿಯುವ ಬಗ್ಗೆ ಹೇಗೆ ನೋಡೋಣ. ಆಲೋಚನೆ ಮಾಡ, ಜಾತ್ರೆ ಎಲ್ಲ ಬೇಡ. ಕಾಲ ಬಂದಾಗ ಅನುಕೂಲ ಆದಿತ್ತಲ್ವಾ, ಮಾಡೋಣ. ಮಂತರ ಮುಂದೆ ಮಗದ ನಿಂತರೆ
ಮೇಲೆ ಏರುವುದಕ್ಕೆ ನನಗೆ ಅಪ್ಪಣೆಯನ್ನು ಕೊಡಬೇಕು. ಬೆಳಗಿಂದ ಲೈ ತಂದ ಬನಶಂಕರಿಯ ಕಂಡು, ಬೆಳಗಿಂದ ಲೈ ತಂದ ಬನಶಂಕರಿಯ ಕಂಡು, ಹೋಗೋದೆಲ್ಲಿಗೆ? ನೀವೇ ಅಪ್ಪಣೆ ಕೊಟ್ಟು ಕಳುಹಿದ್ದೀರಲ್ಲ ಬನಶಂಕರಿ ಜಾತ್ರೆಗೆ ಹೋಗಿ ಬಾ ಅಂತ, ನೀವು ಹೋದವಳು? ನೀವು ಅಪ್ಪ, ಜಾತ್ರೆಗೆ ಸೇರಿದ ಜನ ಅಷ್ಟಿಷ್ಟಲ್ಲ, ಯಾವ ವರ್ಷವೂ ಇಷ್ಟು ಜನ ಸೇರ್ಲಿಲ್ಲ ಅಪ್ಪ. ಅದನ್ನು ನನಗೆ ಹೇಳಿ, ಜಾತ್ರೆಯಲ್ಲಿ ಜನವನ್ನು ವಿಶೇಷ ಅಂದ್ರೆ ಅವಳೇ ಜನಕ ಏನೋ ಒಂದು ವಿಷಯವನ್ನು ಹೇಳಬೇಕು ಹೇಳಬೇಕು ಅಂತ ಇದ್ದೆ. ಓಹೋ, ಇಲ್ಲಿಯವರೆಗೆ ಸರಿಯಾದಂತಹ ಸಮಯ ಸಿಕ್ಕಲಿಲ್ಲ, ಈಗ ಹೇಳಬಿಡ್ಲ? ಹೇಳಿಬಿಡಿಯಪ್ಪ. ಸ್ವಯಂವರಕ್ಕೆ ಮಕ್ಕಳಿಗೆ ಕೊಟ್ಟು ಬಿಟ್ಟಿನ ಆಮೇಲೆ ಅವನ ಆ ಚಿಂತೆ ಕಡಿಮೆ ಆಯ್ತು ಅಂತ ಇರಬಹುದು. ಅದರಲ್ಲಿಯೂ ಹೆಣ್ಣಿನ ತಂದೆ ಆದವ ಯೋಗ್ಯವಂತಹ ವರನನ್ನ ನೋಡಿ ಗುಣಶೀಲ ಹಾಗೂ ಮನತನದ ಸಂಸ್ಕಾರವನ್ನ ವಿಚಾರ ಮಾಡಿ ಅವನಿಗೆ ತನ್ನ ಮಗಳನ್ನ ಕೊಟ್ಟನು, ಅವನ ಜವಾಬ್ದಾರಿ ಕಡಿಮೆ ಆಯ್ತು ಅಂತಲೇ ಅರ್ಥ. ತಂದೆಯಾದವರ ಹೊಣೆತನ ಕನ್ಯಾಸರಿಂದ ಬಿಡುಗಡೆ ಹೊಂದ ಅಂತಲೂ ಅರ್ಥ ಮಗಳೇ. ಆದ್ರೆ ವಿವಾಹ ಎನ್ನುವುದು ಕೇವಲ ಬಲಾತ್ಕಾರವಾಗಿ ಮಾಡಿದ್ರೆ ಅವರ ಜೀವನ ಸುಗಮವಾಗಿ ಸಾಗಲಿಕ್ಕಿಲ್ಲ. ಇಲ್ಲಪ್ಪ, ಇದನ್ನ ಅರ್ಥ ಮಾಡಿಕೊಂಡಂತಹ ನಾನು ಒಂದು ನಿರ್ಣಯಕ್ಕೆ ಬಂದಿದ್ದೇನೆ. ಯಾವುದು? ಈ ವಿವಾಹ ಸಂಸ್ಕಾರದ ವಿಷಯದಲ್ಲಿ ತಂದೆ ಹಾಗೂ ತಾಯಿ ಹಾಗೂ ಮಗಳ ಅಭಿಪ್ರಾಯ ಭಿನ್ನ ಭಿನ್ನವಾಗಿರ್ತದೆ. ತಂದೆ ಆದವ ವಿದ್ಯಾವಂತನನ್ನ, ತಾಯಿ ಆದವಳು ಶ್ರೀಮಂತನನ್ನ, ಮಗಳಾದವಳು ರೂಪವಂತನನ್ನ ಬಯಸ್ತಾಳೆ. ಇದೆಲ್ಲವನ್ನ ಅರ್ಥ ಮಾಡಿಕೊಂಡಿರುವಂತಹ ನಾನು ಇದರಲ್ಲಿ ಯಾವ ಅಭಿಪ್ರಾಯ ಪ್ರಾಮುಖ್ಯ ಅನ್ನುವುದನ್ನ ತಿಳಿದುಕೊಂಡಿದ್ದೇನೆ. ಯಾವುದು? ಈ ವಿವಾಹ ಸಂಸ್ಕಾರದ ವಿಷಯದಲ್ಲಿ ಮಗಳಾದವಳ ಅಭಿಪ್ರಾಯವೇ ಪ್ರಧಾನ ಅನ್ನುವುದನ್ನು ಅರ್ಥ ಮಾಡಿಕೊಂಡಿರುವಂತಹ ನಾನು ಸ್ವಯಂವರ ಅಂತ ನಿರ್ಮಾಣ ಮಾಡಿದ್ದೇನೆ. ಅಂದ್ರೆ ಇಚ್ಛಾ ಸ್ವಯಂವರ. ಅನೇಕ ಭೂಪಾಲಕರಿಗೆ ಆಮಂತ್ರಣವನ್ನ ಕೊಡ್ತೇನೆ. ನಡೆದಿರುವಂತಹ ಭೂಪಾಲಕರಲ್ಲಿ ಯಾರ ಮೇಲೆ ನಿನಗೆ ಇಚ್ಛೆ ಉಂಟು ಅವರನ್ನೇ ಒರೆಸುವುದಕ್ಕೆ ಅವಕಾಶವನ್ನು ಕೊಡ್ತೇನೆ. ನಿನ್ನ ಮನಸ್ಸಿಗೆ ತೋರಿದ ಅಥವಾ ಮೆಚ್ಚಿದ ವರನಿಗೆ ನೀನು ಮಾಲೆಯನ್ನು ಅಲಂಕರಿಸಬೇಕು. ಹೇಗೆ ನಿನ್ನ ಅಭಿಪ್ರಾಯ? ಮತವ ಏನೆಂದು ಬೆಸಗುಳೆ ತರುಣೀ
ವಂದಿಸುತ್ತ ನನ್ನ ಮನಸ್ಸಿನ ಇಂಗಿತವನ್ನ ನಿನ್ನಲ್ಲಿ ಹೇಳಿದ್ರೆ ಅದಕ್ಕೆ ಯಾವ ಉತ್ತರವೂ ಇಲ್ಲ, ಯಾವ ಪ್ರತಿಕ್ರಿಯೆಯೂ ಇಲ್ಲ, ಮೌನವಾಗಿ ಇದ್ದೀಯ. ಏನನ್ನು ಹೇಳಬೇಕು ಎನ್ನುವಂತಹ ತವಕ ಉಂಟೋ ಏನೋ. ಆದರೆ ಈ ಅಪ್ಪನಲ್ಲಿ ಚಿಂತೆ ಮಾಡಬೇಕಾದಂತಹ ಅಗತ್ಯ ಇಲ್ಲ. ನಿನ್ನ ಮನಸ್ಸಿನ ಅಭಿಮತ ಏನೋ ಅದನ್ನ ಈಡೇರಿಸ್ತೇನೆ. ಏನು ಅನ್ನುವುದನ್ನ ಯಾವ ಸಂಶಯವೂ ನೇರವಾಗಿ ಹೇಳಬಹುದು. ಅಪ್ಪ ಕೇಳಿದ್ರು ಬೇಸರ ಇಲ್ಲವಲ್ಲ ನಿಮಗೆ? ಆ ವ್ಯಕ್ತಿ ಸ್ವಾತಂತ್ರ್ಯವನ್ನು ನೆನಪಟ್ಟಿದ್ದೀರಿ ನೀವು. ಹಾಗಿದ್ರೆ ನಿರ್ವಂಚನೆಯಿಂದ ನಿಮ್ಮಲ್ಲಿ ನಾನು ಹೇಳಿಕೊಳ್ತೇನೆ. ಅಪ್ಪ ಒಲಿದ ವರನ ಒಲಿ ಪಭಾಗ್ಯ ಒಲಿದ ವರನ ಒರಿ ಪಭಾಗ್ಯ ತಾತ ಕೇಳು ಒಲಿದ ವರನ ಒರಿ ಪಭಾಗ್ಯ ತಾತ ಕೇಳು ಕೊಟ್ಟರೆ ಬೇಡ ನೀಡಿಗಳು ಕೊಟ್ಟರೆ ಬೇಡ ತಾತ ಕೇಳು ಪುರದ ದೊರೆಯ ಹೇಮಪುರದ ದೊರೆಯ ಸೇವ ಬಯಕೆ ಹೇಮಪುರ ದೊರೆಯ ಸೇವ ಬಯಕೆ ಬಯಕೆ ತಾತ ತಾತ ಕೇಳು ತಾತ ಒಲಿದ ವರನ ಒಲಿ ಪಭಾಗ್ಯ ಒಲಿದ ವರನ ಒಲಿ ಪಭಾಗ್ಯ ತಾತ ಕೇಳು. ನನ್ನ ಸಂತೋಷ ಕಾಣಬೇಕೆನ್ನುವುದೇ ನಿಮ್ಮ ಹಾರೈಕೆ. ಅದಲ್ಲದೇ ಇದ್ರೆ ಈ ಇಚ್ಛಾ ಸಂಯೋರ ಎಂದು ನೀವು ಖಂಡಿತವಾಗಿಯೂ ಏರ್ಪಡಿಸಲಿಕ್ಕಿಲ್ಲ. ಅಪ್ಪ ಇಚ್ಛಾ ಸಂಯೋರ ಮನದ ಅಭಿಪ್ರಾಯವನ್ನು ಬಿತ್ತರಿಸಿಕೊಳ್ಳದೇ ಇದ್ರೆ ಆತ್ಮವಂಚನೆ ಅಂತ ಆಗ್ತದೆ. ಅಪ್ಪ ನಿನ್ನೆ ದಿನ ನಾನು ಜಾತ್ರೆಗೆ ಹೋಗಿದ್ದೇನಲ್ಲ, ಜಾತ್ರೆಗೆ ಹೋದಾಗ ಒಂದು ವಿಷಯವನ್ನು ಕೇಳಿ ತಿಳಿದಿದ್ದೇನೆ. ವಿಷಯವನ್ನು ಆ ಜಾತ್ರೆ ನಡೆಸ್ತಾರಲ್ಲಪ್ಪ ಆ ಹೇಮಪುರದ ದೊರೆ ಧರ್ಮಪಾಲನ ಮಗ ಸುಧೀರ. ಅಪ್ಪ ಜಾತ್ರೆಯಲ್ಲಿ ಸೇರಿದವರೆಲ್ಲರೂ ಅವರ ವಿಷಯವಾಗಿಯೇ ಮಾತಾಡಿಕೊಳ್ಳುವುದು. ಸುಧೀರ ಇತ್ತೀಚೆಗೆ ಪಟ್ಟೆ ಏರಿದ್ರು, ಎಷ್ಟೊಂದು ಕೀರ್ತಿಯುತನಾಗಿದ್ದಾನೆ, ಪ್ರಜಾನುರಾಗವನ್ನು ಗಳಿಸಿದ್ದಾನೆ. ಈಗಾಗಲೇ ಎಲ್ಲರೂ ಅವನ ವಿಷಯವಾಗಿ ಕೊಂಡಾಡ್ತಾ ಇದ್ದಾರೆ ಎಂದು ಜಾತ್ರೆಯಲ್ಲಿ ಸೇರಿದವರೆಲ್ಲ ಹೇಳುವುದು. ಇಷ್ಟೇ ಅಲ್ಲಪ್ಪ, ರೂಪ ಗುಣ ಪರಾಕ್ರಮ ಎಲ್ಲವೂ ಅವರಲ್ಲಿ ಮನೆ ಮಾಡಿಕೊಂಡಿದೆಯಂತೆ. ತಾತ ಅದನ್ನೆಲ್ಲ ನಾನು ಕೇಳಿದ ಮೇಲೆ ನನ್ನ ಮನಸ್ಸೇ ಪರಿವರ್ತನೆ ಹೊಂದಿತ್ತು. ಏನಾಯ್ತು ಅಪ್ಪ? ನನ್ನ ರೂಪಕ್ಕೆ ನನ್ನ ಗುಣನಡತೆಗೆ ಸರಿಯಾದವರ ಆ ಹೇಮಪುರದ ತ್ವರೆ ಸುಧೀರನೆಂದು ನಾನು ನಿರ್ಧರಿಸಿಕೊಂಡಿದ್ದೇನೆ. ಅಪ್ಪ ನನ್ನನ್ನು ಅವರಿಗೆ ಮದುವೆ ಮಾಡಿಕೊಡ್ತೀರಾ? ಮಗಳೇ ನನ್ನ ಹೇಮಪುರದ ತ್ವರೆಯಾಗಿರುವಂತ ಆ ಸುಧೀರನಿಗೆ ನೀನು ಮೆಚ್ಚಿರಬಹುದು. ಅವನ ಗುಣಶೀಲ ವಾರ್ತೆಗಳನ್ನ ಕೇಳಿ ಕೇಳಿ ಮೆಚ್ಚಿಕೊಂಡದಪ್ಪ. ಮದುವೆ ಆಗಬೇಕೆಂದು ನೀನು ನಿರ್ಧಾರ ಮಾಡಿದ್ಯ, ಆದ್ರೆ ಅವ ಒಪ್ಪಬೇಕಾಯ್ತಲ್ಲ. ಅವರ ಮನಸ್ಸು ಏನು ಅಂತ ಗೊತ್ತಿಲ್ಲ. ಈಗ ಮಾಡುವಪ್ಪ ಇಷ್ಟ ಹೇಳಲು ಭಕ್ತ ಬರೆದು ತಾತ ಕೇಳು ಇಷ್ಟ ಹೇಳಲು ಭಕ್ತ ಬರೆದು ತಾತ ಕೇಳು ಚರರ ಅಟ್ಟಿ ಒಲವ ತಿಳಿಯಬಹುದು ಚರರ ಅಟ್ಟಿ ಒಲವ ತಿಳಿಯಬಹುದು
ತಾತ ಕೇಳು ಮುಂದೆ ಬಾಳ ಲಿಪಿಯ ಮೀರಲುಂಟೆ ಮುಂದೆ ಬಾಳ ಲಿಪಿಯ ಮೀರಲುಂಟೆ ತದ ಮುಂದೆ ಬಾಳ ಲಿಪಿಯ ಮೀರಲುಂಟೆ ತಾತ ಕೇಳು ಇಷ್ಟವಿರಲು ಪತ್ತು ತಾತ ಕೇಳು ಈ ಮದುವೆ ವಿಷಯವಾಗಿ ನಿಮ್ಮ ಮನಸ್ಸಿಗೆ ಸಂತೋಷ ಆಗೋದಾದ್ರೆ ಯಾಕೆ ಯೋಚನೆ ಮಾಡ್ತೀರಪ್ಪ ಅವರ ಮನದ ಅಭಿಪ್ರಾಯವನ್ನು ತಿಳಿದುಕೊಳ್ಳುವುದಕ್ಕೆ ಮಾರ್ಗ ಉಂಟು ಈಗಿಂದೀಗಲೇ ಒಂದು ಲೇಖನ ಬರೆದು ಚಾರಕರ ಮುಖೇನ ಕೊಟ್ಟು ಕಳುಹಿಸಿ ಅದಕ್ಕೆ ಯಾವ ಉತ್ತರ ಬರ್ತದೆ ಅಂತ ನಾವು ನಿರೀಕ್ಷಿಸಬಹುದಲ್ಲ ಅಪ್ಪ ಮಗಳು ನನಗೆ ಹೀಗೆ ಹೇಳಿದ್ಲಲ್ಲ ಅಂತ ತಾವು ಕೋಪಿಸಿಕೊಳ್ಳಬಾರದು ನೀವು ಕೇಳಿದ್ದಕ್ಕಾಗಿ ನಾನು ಹೀಗೆ ಹೇಳಿದ್ದು ಪ್ರಯತ್ನ ಮಾಡುವುದು ನಮ್ಮ ಕರ್ತವ್ಯ ಮುಂದೆ ನನ್ನ ಹಣೆಯಲ್ಲಿ ಆ ವಿಧಿ ಏನು ಬರೆದಿದ್ದಾನೋ ಹಾಗಾಗ್ತದೆ ಹಣೆಯ ಬರಹವನ್ನು ಮೀರುವುದಕ್ಕೆ ಯಾರಿಗೆ ಸಾಧ್ಯ ಇದೆ ಮದುವೆ ಮಾಡಬೇಕು ನಿನ್ನ ಜೀವನ ಸುಗಮವಾಗುವುದನ್ನ ಕಾಣಬೇಕು ಅನ್ನುವಂತಹ ಉತ್ಕಟಿರುವಂತಹ ನನಗೆ ಈಗಾಗಲೇ ಯೋಗ್ಯವಾದಂತಹ ಸಲಹೆಯನ್ನ ಸೂಚನೆಯನ್ನ ಕೊಟ್ಟಿದ್ದೀಯ ಮಗಳೇ ಯಾವಾಗಲೂ ಹೆಣ್ಣಾದವಳು ತ್ರಿಕರಣ ಪೂರ್ವಕವಾಗಿ ಒಬ್ಬನನ್ನ ಒಲಿಸಬೇಕು ಮೆಚ್ಚಬೇಕು ಕಾಯ ವಾಚ ಮನಸ್ಸ ಮೆಚ್ಚಿದವನಿಗೆ ಮದುವೆ ಮಾಡಿ ಕೊಡಬೇಕು ನಾನು ಅವರನ್ನು ನೋಡ್ಲಿಲ್ಲ ಕೇಳಿಯೇ ಮೆಚ್ಚಿಕೊಂಡಿದ್ದೆ ಕೇಳಿಯೇ ಮೆಚ್ಚಿದ್ದೀಯ ಹಾಗಿದ್ರೆ ಅಂತ ಆದ್ಮೇಲೆ ತಡ ಮಾಡುವುದಲ್ಲ ಯೋಗ್ಯವಂತಹ ವರನೆ ಆಯ್ಕೆ ಆಯ್ತು ಅನ್ನೋದ್ರಲ್ಲಿ ಯಾವ ಸಂದೇಹ ಹಾಗಿದ್ರೆ ಈಗಿಂದಿಗಲೇ ಲೇಖನ ಬರೀತೀರಾ ಶಂಕರಿಯ ಬಪು ಹಾದು ದರಸನ ಸ್ಮೃತಿಯ ಪಟಲಕ್ಕೆ ಆದರಿಸಿ ಕೊಳುತ್ತಿದ್ದು ಮುಂದಿನ ಹಾರಿ ಏನೇನು ತಕ್ಷಣ ಏನು ಮಾಡೋಣ ಈಗಾಗಲೇ ರಾಜಕೀಯ ವ್ಯವಹಾರದಲ್ಲಿ ಮುನ್ನುಗ್ಗುತ್ತಿರುವ ವೇಳೆ ಬಂದಿರುವ ಲೇಖನ ಅದೆಲ್ಲಿಂದ ಎಂದು ವಾಚಿಸುತ್ತಿರುವಾಗ ಕಲ್ಯಾಣಪುರದ ದೊರೆಯ ಈಗಾಗಲೇ ಲೇಖನವನ್ನು ಬರೆದಿದ್ದಾನೆ ತನ್ನ ಮಗಳನ್ನು ನಿಮಗೆ ಕೊಡಬೇಕು ಲಗ್ನ ಮಾಡಬೇಕು ಬಾಂಧವ್ಯ ಬೆಳೆಯಬೇಕು ಎಂದು ಇಚ್ಛಿಸಿದ್ದಾನೆ ಅಯ್ಯೋ ಈ ಕಾರ್ಯದಲ್ಲಿ ಮುಂದರಿಯುವುದಕ್ಕೆ ಸಾಧ್ಯವೇ ಇಲ್ಲವಲ್ಲ ಕಾರಣ ನಾನು ದೇಗುಲದಲ್ಲಿ ಒಬ್ಬಾಕೆ ಕನ್ನೆಯನ್ನು ಕಂಡು ಮೆಚ್ಚಿದ್ದೇನೆ ನನ್ನ ಮನಸ್ಸನ್ನು ಧಾರೆ ಎರೆದಿದ್ದೇನೆ ಆಕೆಯನ್ನು ಕೈ ಹಿಡಿಯಬೇಕು ಎಂಬ ಇಚ್ಛೆ ಇರುವಾಗ ಈ ಲೇಖನವನ್ನು ಮನ್ನಿಸುವುದಾದರೂ ಹೇಗೆ ಗೌರವಿಸುವುದಾದರೂ ಹೇಗೆ ಹಾಗಾದ್ರೆ ನಮ್ಮ ಬಾಂಧವ್ಯವನ್ನೇ ಬೆಳೆಸಬೇಕೆಂದು ಇಚ್ಛಿಸಿದ್ದಾನಲ್ಲ ಇದಕ್ಕೇನು ದಾರಿ ಎಂದು ಯೋಚನೆ ಮಾಡಿದೆ ಓಹೋ ಇದಕ್ಕೆ ದಾರಿ ಹುಡುಕಿದಾಗ ಹೀಗಿದೆ ಸರಿ ನನಗಬ್ಬ ಅನುಜ ನನಗೆ ಬಾಂಧವ್ಯ ಆತನೊಂದಿಗೆ ಬೆಳೆಸುವುದಕ್ಕೆ ಸಾಧ್ಯವಿಲ್ಲದಿದ್ರು ಆ ಮಹಾರಾಜನ ಮಗಳನ್ನ ನನ್ನ ತಮ್ಮನಿಗೆ ತರುವುದಕ್ಕಾದರೂ ಸಾಧ್ಯ ಇದೆಯಲ್ಲ ಆತನ ಅಭಿಪ್ರಾಯ ಹೇಗೆಂದು ತಿಳಿಯುವುದಕ್ಕೆ ನಮ್ಮ ತಮ್ಮನಿಗೆ ನಿನ್ನ ಮಗಳನ್ನು ಕೊಟ್ಟು ಮದುವೆ ಮಾಡು ಎಂದು ಈಗಲೇ ಹೀಗಾಗಬಹುದೇ ಪೀಳು ಹೀಗಾಗಬಹುದೇ ಪೀಳು ವಾರ್ತೆಯ ಕೇಳು ಹೀಗಾಗಬಹುದೇ ಕೇಳು ನಾಗವೇಣಿಯ ನಾವಳು ಅನುರಾಗ ಬಲದಿ ಹಳಂತೆ
ನಾಗವೇಣಿಯಳವಳು ಅನುರಾಗ ಪಡೆದಿಹಳಂತೆ ಮದುವೆಯಾಗೆ ಮದುವೆಯ ನಾಗ ತಮ್ಮಗೆ ಕೊಡುವಿಲ್ಲ ಆದರೆ ಸಾಗಿಸುವೆ ಎಂದೆನು ತ ಬರೆದಿಹ ಮದುವೆಯ ತಮ್ಮಗೆ ಕೊಡುವುದೆನ್ನು ಮದುವೆ ಆದ್ರೆ ಹೇಗೆ ಬರಬೇಕಿತ್ತು ನಾವು ಹೇಗೆ ಗ್ರಹಿಸಿದ್ದೇವೋ ಆ ರೀತಿಯಲ್ಲಿ ಬರಲಿಲ್ಲ ನಾವೊಂದು ಬರೆದ್ರೆ ವಿಧಿಯೊಂದು ಬರೆಯಿತು ಎನ್ನುವಂತೆ ಮಗಳೇ ಏನಪ್ಪ ನಿನ್ನ ಮದುವೆ ಆಗುವುದಕ್ಕೆ ಅವನನ್ನ ಕೇಳಿ ಬರೆದ್ರೆ ಅದಕ್ಕೆ ಉತ್ತರ ಈ ರೀತಿ ಬಂತು ಯಾವ ಒಬ್ಬರನ್ನು ಅವನು ನೋಡಿದ್ದಾನಂತೆ ಮೆಚ್ಚಿದ್ದಾನಂತೆ ಅವಳನ್ನೇ ಮದುವೆ ಆಗ್ತಾನಂತೆ ಆದ್ರೆ ನಿಮ್ಮ ಪತ್ರಕ್ಕೆ ಅಮಾನ್ಯತೆಯನ್ನು ನಾನೆಂದಿಗೂ ಕೊಡಲಾರೆ ತನ್ನ ತಮ್ಮನಿಗೆ ಬೇಕಾದ್ರೆ ನಿಮ್ಮ ಮಗಳನ್ನ ಕೊಡಬಹುದು ತೆಗೆದುಕೊಂಡು ಹೋಗ್ತೇವೆ ವಿಧಿ ಗಣಕ